ಅಷ್ಟಮಿ ಕಿಶೋರನಿಗೆ 60ರ ಸಂಭ್ರಮ. ಬೆಣ್ಣಿತೆರೆಯನ್ನು ಪ್ರವೇಶಿಸಿ 40 ವರ್ಷಗಳಾದ ಸಡಗರ. ಎಸ್, ಸೀನಿಯರ್ ಆಕ್ಟರ್, ಸೀನಿಯರ್ ಪೊಲಿಟಿಷಿಯನ್, ನೌ ಬಿಕಮ್ ಸೀನಿಯರ್ ಸಿಟಿಸನ್. ಇಂತಹ ಸಂದರ್ಭದಲ್ಲಿ ನಟ ಅಂಬರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ. 60 ವರ್ಷ ಜೊತೆಗೆ 40 ವರ್ಷ ಅಂದ್ರೆ ಸೀನಿಯರ್ ಆಕ್ಟರ್, ಸೀನಿಯರ್ ಪೊಲಿಟಿಷಿಯನ್, ನೌ ಸೀನಿಯರ್ ಸಿಟಿಸನ್, ಏನನ್ಸುತ್ತೆ ಸರ್? 60 ವರ್ಷ ಆಯ್ತು, 40 ವರ್ಷಗಳ ಕಾಲ ಸಿನಿಮಾದಲ್ಲಿ ಇದ್ದೀನಿ, ಇವತ್ತು ಇದ್ದೀನಿ ಅನ್ನೋದೊಂದು ಸಂತೋಷ. ಜೊತೆಗೆ ಇವತ್ತೆಲ್ಲ ಇಡೀ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಲಾವಿದರು, ನನ್ನ ದೇಶ, ನನ್ನ ಎಲ್ಲ ಸ್ನೇಹಿತರು ಎಲ್ಲರೂ ಇದನ್ನು ಒಂದು ಅದ್ಧೂರಿಯಾಗಿ ಆಚರಿಸ್ಬೇಕು ಅನ್ನೋ ಒಂದು ಪ್ರೀತಿ ಅಭಿಮಾನದಿಂದ ಮಾಡ್ತಾಯಿದ್ದಾರೆ ಒಂದು ಸಮಾರಂಭ. ಅದಕ್ಕೆ ನಾನು ಅವರಿಗೆಲ್ಲ ಚಿರಋಣಿ. ಬಟ್ 60 ವರ್ಷ ಜೀವನದಲ್ಲಿ ಒಂದು ಏನೋ ಒಂದು ಈ ಒಂದು ಒಂದು ದೊಡ್ಡ ಒಂದು ಈ ಘಟನೆ ಬೇರೆ ರೀತಿಯಾಗಿರುತ್ತೆ ಅಂತಲ್ಲ. 60 ವರ್ಷ ಹಿಂದೆ ವಾಪಸ್ ತಿರುಗಿ ನೋಡಿದಾಗ ಸೊ ಏನ್ ಫೀಲ್ ಆಗುತ್ತೆ? ಅಯ್ಯೋ, ಅದನ್ನೆಲ್ಲ ಕಳ್ಕೊಂಡ್ಬಿಟ್ಬೋದ, ವಯಸ್ಸಾಗೋಯ್ತಲ್ಲ ಅಂತ. 60 ವರ್ಷ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಬೇಜಾರನ್ನು ಬಿಟ್ಟು ಅದ್ರ ಹೊರತಾಗಿ ಎಷ್ಟೊಂದು ಕೊಟ್ಟಿದೆ 60 ವರ್ಷ ನಿಮ್ಗೆ? ಅದರಲ್ಲಿ ನಾನು ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್. ಐ ನಾನು ಎಂಜಾಯ್ಡ್ ಮೈ ಲೈಫ್, ಐ ಲಿವ್ ವೆರಿ ಹ್ಯಾಪಿಲಿ. ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನಾನೂ ಯಾರನ್ನೂ ದ್ವೇಷ ಮಾಡಿಲ್ಲ. ಎಲ್ಲರೂ ನನಗೆ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸ್ತಾರಲ್ಲ, ಅದೇ ದೊಡ್ಡ ಆಸ್ತಿ. ಮೋರ್ ದನ್ ಎನಿಥಿಂಗ್ ವಿ ಫೀಲ್ ಹ್ಯಾಪಿ ಫಾರ್ ದಟ್. ಇನ್ ಬದುಕಿನ ಹೊರತಾಗಿ ಇನ್ ಸಿನಿಮಾ ಅಂತ ತಗೊಂಡ್ರೆ 40 ವರ್ಷದ ಸಿನಿಮಾಯಾನ ಸಿನಿಮಾ ನಾನು ಅನಿಸ್ಕೊಂಡಿರಲಿಲ್ಲ. ಎಲ್ಲ ಜೀವನದಲ್ಲಿ ನನಗೆ ಬಯಸದೇ ಬಂದ ಭಾಗ್ಯ. ವಾಟ್ ಎವರ್ ಐ ಗಾಟ್ ಇಸ್ ಐ ನೆವರ್ ವಿಶ್ಡ್ ಫಾರ್ ದಟ್. ಭಾಳ ಈಸಿ ಗೋ ಲಕ್ಕಿ ಫೀಲ ನಾನು. ಯಾವುದನ್ನೇ ತಗೊಂಡ್ರು ಅಷ್ಟು ತಲೆಗೆ ಅಷ್ಟು ತಗೊಳ್ಳಲ್ಲ. ಒಬ್ಬ ಚಿಕ್ಕ ನಟನಾಗಿ ಬಂದೆ, ಕಳಗಾಯಕನಾಗಿ ಬಂದೆ, ಪೋಷಕ ನಟ ಆದೆ, ನಾಯಕ ನಟ ಆದೆ. ಜೊತೆಗೆ ರಾಜಕೀಯದ ಅಭ್ಯಾಸ ಇಲ್ಲದಿದ್ರು ರಾಜಕೀಯದ ನಂಟು ನನಗಿತ್ತು, ರಾಜಕೀಯ ವ್ಯಕ್ತಿಗಳ ನಂಟು ನನಗಿತ್ತು ಮುಂಚೆಯಿಂದ. ಅದೆಲ್ಲ ಆದಮೇಲೆ ನನಗೂ 3 ಸತಿ MP ಆಗೋ ಅವಕಾಶ, ಅಶೋಕ ಹಾಲಲ್ಲಿ ಓದಿ ತಗೊಂಡಿದ್ದ ಒಂದು ಅವಕಾಶ ಎಲ್ಲ ಸಿಕ್ತು. ಅದಕ್ಕಿಂತ ನನಗೆ ಅಚೀವ್ಮೆಂಟ್ ಇನ್ನಿಲ್ಲ ಅಂತ, ನನ್ನ ಯೋಗ್ಯತೆಗೆ ಮೀರಿ ನನಗೆಲ್ಲ ಸ್ಥಾನಗಳು ಸಿಕ್ಕಿದೆ. ಸೊ ಐ ಆಮ್ ರಿಯಲಿ ಪ್ರೌಡ್ ಆ್ಯಂಡ್ ಎಲ್ಲರಿಗೂ ಕೃತಜ್ಞ. ಇನ್ನು ಇಂಡಸ್ಟ್ರಿಗೆ ಎಂಟ್ರಿ ಅಂತ ಕೊಟ್ಟರೆ ನಾವು ಸಿನಿಮಾ ಬಗ್ಗೆ ಮಾತಾಡಿದ್ರೆ ಆ್ಯಂಗ್ರಿ ಯಂಗ್ ಮೆನ್ ಆಗಿ ಸರ್ ಎಂಟ್ರಿ ಕೊಟ್ಟಿದ್ದು, ಆ ನಂತರ ರೆಬೆಲ್ ಸ್ಟಾರ್ ಆದರು, ಆಮೇಲೆ ಕಲಿಯುಗ ಕರ್ಣ, ಮಂಡ್ಯದ ಗಂಡು, ಸೊ ಹಿಂಗೆ. ಸೊ ಆ ಸ್ಟೆಪ್ ಬೈ ಸ್ಟೆಪ್ ನೀವು ಹೇಳ್ದಂಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಸಿಗ್ತಾ ಹೋಯ್ತು. ಅದು ಹೆಂಗೆ, ಲಕ್ ಬೈ ಚಾನ್ಸ್ ಅನ್ಸ ಅಥವಾ ನಿಮ್ಮ ಎಫರ್ಟ್ ಏನೂ ಇರಲಿಲ್ಲ ಅಂತ ಅನ್ಸುತ್ತೆ? ಎಫರ್ಟ್ ಇತ್ತು, ನನ್ನೊಬ್ಬಂದೇ ಅಲ್ಲ, ನನಗೆ ನಿರ್ದೇಶಕರು, ನಿರ್ಮಾಪಕರು, ಆ ಹೆಜ್ಜೆಗಳು ನನ್ನ ಇವತ್ತಿನ ಈ ಚಿತ್ರರಂಗದಲ್ಲಿ ಇಷ್ಟೊಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ಎಲ್ಲರ ಆಶೀರ್ವಾದ. ಅದರಲ್ಲೂ ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ಫಸ್ಟ್ ಎಂಟ್ರಿ ಕೊಡ್ತಾರೆ. ನಾನು ಬಂದಿದ್ದೆ ವಿಲನ್ ಆಗಿ, ಬಿಕಾಸ್ ಐ ವಾಸ್ ರೆಸ್ಲಿಂಗ್ ಸ್ವಲ್ಪ, ಅಷ್ಟು ಚೆನ್ನಾಗಿರಲಿಲ್ಲ ನಾನು. ಚೂರು ಶತ್ರುಘ್ನ ಸಿನ್ಹಾಗೆ ಹೋಲಿಕೆ ಇತ್ತು ನನಗೆ. ದೇವರು ಎಲ್ಲ ಅವಕಾಶ, ಇವತ್ತು ನಾನು ಅವರು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಹಾಗೇ ನಾವೆಲ್ಲ ಶಮ್ಮಿ ಕಪೂರ್ ಪಿಕ್ಚರ್ಗಳನ್ನ ಎಲ್ಲರ ಪಿಕ್ಚರು ನೋಡ್ತಾ ಇದ್ದೀವಿ. ಬಟ್ ಶಮ್ಮಿ ಕಪೂರ್ ಅಂದರೆ ತುಂಬ ಇಷ್ಟ ನಮ್ಗೆ. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋ ಅಂತ ಒಂದು ಅವಕಾಶ ಸಿಕ್ತು. ಹಾಗೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಮಹಾರಾಜರನ್ನ ಜಂಬೂ ಸವಾರಿಯಲ್ಲಿ ನೋಡಬೇಕಾದ್ರೆ ನಮ್ಮ ತಂದೆಯವರು, ನಮ್ಮ ತಾತ ಅವ್ರ ಇನ್ಫ್ಲೂಯೆನ್ಸಲ್ಲಿ ಇದ್ದವರನ್ನು ನೋಡ್ತೀವಿ. ಅಲ್ಲಿ ಆಗವಾಗೇನೋ ನಮ್ಮ ಮೇಲೆ ಬಿಲ್ಡಿಂಗ್ಗಳ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ವಿ. ಅವ್ರು ಮಹಾರಾಜರ ಕಡೆ ನೋಡೋದು, ಅಯ್ಯೋ ನಮ್ಮ ರಾಜನ ನಮ್ಮ ಮೇಲೆ ದೃಷ್ಟಿ ಹಾಕಿದ್ರಪ್ಪ ಅಂತ ಅನ್ಕೊಳ್ತಿದ್ವಿ. ಅಂದರೆ ಇವತ್ತು 5 ವರ್ಷ, ನಾನು 5-6 ವರ್ಷ ಮಹಾರಾಜರ ಪಕ್ಕದಲ್ಲೇ ಕೂತ್ಕೊಂಡು ಜಂಬೂ ಸವಾರಿ ನೋಡಿದೆ. ಸೊ ಇದೆಲ್ಲ ದೇವರ ಆಶೀರ್ವಾದ, ಎತ್ತವರ ಆಶೀರ್ವಾದ ಅಂತ ಅಂದ್ಕೊಂಡು ಸಂತೋಷ ಪಟ್ಕೊಳ್ತೀನಿ. ಅಂಬರೀಷ್ ಅವರು ಫಸ್ಟ್ ನೆನ್ಕೊಂಡ ತಕ್ಷಣ ಒಂದಷ್ಟು ಕ್ಯಾರೆಕ್ಟರ್ಗಳೆಲ್ಲ ಕಣ್ಣು ಮುಂದೆ ಬಂದೇ ಹೋಗ್ತಾರೆ. ಅದರಲ್ಲಿ ಫಸ್ಟ್ ಸಿನಿಮಾದಲ್ಲಿ ಅಷ್ಟು ಸಣ್ಣ ಪಾತ್ರದಲ್ಲಿ ಅಷ್ಟು ಸಕ್ಸಸ್ಫುಲ್, ಈಗಲೂ ಜನ ನೆನ್ಪಿಟ್ಕೊಳ್ಳೋಂಥದ್ದು. ಸೊ ಆ ಪಾತ್ರದ್ದು ಆ ಡೈಲಾಗ್ ನೀವು ಡೈಲಾಗ್ ಹೇಳಕ್ಕೆ 60 ವರ್ಷ ಆಯ್ತಲ್ಲಮ್ಮ, ಅದರಿಂದ 60 ವರ್ಷ ಸ್ಟಿಲ್ ಇಲ್ಲ.
ಅದು ನಾನು ನೋಡಿದ ತಕ್ಷಣ ಅವ್ರು ಹೇಳ್ಕೊಟ್ಟಿದ್ದೆ ಆ ಡೈಲಾಗ್ ನನ್ನ ಮೇಕಪ್ ಟೆಸ್ಟಲ್ಲಿ ಪುಟ್ಟಣ ಅವರು ಏಯ್ ಹೋಗ ರಾಮಾಚಾರಿ ಅಂತ. ಆಮೇಲೆ ಫಸ್ಟ್ ಡೇ ಶೂಟ್ ಚಿತ್ರೀಕರಣ ಆದಮೇಲೆ ನಿಮ್ಮಿಬ್ರಿಗೂ ಒಳ್ಳೆ ಹೆಸರು ಬರುತ್ತಪ್ಪ, ನಿಮ್ಮ ನಡೆ ನುಡಿಗಳೆಲ್ಲ ಭಾಳ ಯೋಗ್ಯರಾಗಿರಬೇಕು ಅಂತ ಹೇಳು. ನಾನಿದ್ದು ಸರ್ ವಿಷ್ಣುಗೆ ಬರುತ್ತೆ ಅನ್ನೋದ್ರಲ್ಲಿ ಅರ್ಥ ಇದೆ, ಅವನು ಹೀರೋ ಮಾಡಿದ, ನಾನು ಒಂದು ಸೀನ್ ಬರ್ತೀನಿ ಚುಡಾಯಿಸ್ತೀನಿ ಏಟ್ ತಿಂತೀನಿ ಹೋಗ್ತೀನಿ, ನನಗೆ ಹೆಂಗೆ ಸರ್ ಇಲ್ಲ ಬರೀ ನಿನಗೆ ಒಳ್ಳೆ ಹೆಸರು ಬರುತ್ತೆ. ಹಂಗೆ ನಡೀತು ಜೀವನ. ಸಪ್ನಕ್ಕೆ ರಾಣಿ ಕಬ್ಬ ಆಗಿತ್ತು, ಏ ಬಲ್ ಬಲ್ ಮಾತಾಡಕ್ಕಿಲ್ವಾ, ಹೋಗು ಹೋಗು ಹೆಂಗಿದ್ರು ಸಾಯಂಕಾಲ ಇತ್ತಾ ಕಣ ಬತ್ತಿಯಲ್ಲ, ಈ ಜಲೀಲ ಬಲೆ ಬೀಸ್ತಾ ಅಂದ್ರೆ ಸಿಕ್ಕಿದ್ರೆ ಅಕ್ಕಿನೇ ಇಲ್ಲ ಕಣವ. ಅದಾದ್ಮೇಲೆ ಅಂತ ಯಾಕೆಂದ್ರೆ ಎಲ್ಲಾ ಸಿನಿಮಾಗಳ ಬಗ್ಗೆನೂ ನಮ್ಮ ನೀವು 200ಕ್ಕೂ ಹೆಚ್ಚು ಸಿನಿಮಾಗಳೆಲ್ಲವೂ ಮಾತಾಡೋಕ್ಕಾಗ್ದಲ್ಲ ಇದ್ರು ಕೆಲವೊಂದು ಸಿನಿಮಾ ಯಾಕೆಂದ್ರೆ ಈ ಟೈಮಲ್ಲಿ ನೆನಪು ಮಾಡ್ಕೊಳ್ಳೇಬೇಕು ಅಂತ ಅಂತೂ. ನೆಕ್ಸ್ಟ್ ಅದಾದ ತಕ್ಷಣ ರೆಬೆಲ್ ಸ್ಟಾರ್ ಅಂತ ಗುರುತಿಸಿದ್ದು ಫುಲ್ಲು ಫೇಮಸ್ ಆಗಿದ್ದು ಅಂಬರೀಷ್ ಅವ್ರಿಗೆ ಆನಂದ ಅಂತ ಆ ಒಂದು ಸಿನಿಮಾ ಬಗ್ಗೆ ಅಂತ ಮಾಡಬೇಕಾದ್ರೆ ಒಂದೊಂದು ಸೀನೂ ಒಂದೊಂದು ಸೆಟ್ ಆಗ್ತಿದ್ವಿ. ಅವಾಗೆಲ್ಲ ಫಿಲ್ಮ್ ಮೇಕಿಂಗೇ ಬೇರೆ ಥರ ಇತ್ತು. ಈಗೆಲ್ಲ ಟೆಕ್ನಾಲಜಿ, ಈಗ ಇಲ್ಲಿ ಕೂತಿದ್ರೆ ನಾವು ಅಮೆರಿಕಾದಲ್ಲಿ ಇದ್ದಂಗೆ ತೋರಿಸು ಟೆಕ್ನಾಲಜಿ ಬಂದಾಯಿತು. ಆವತ್ತಿಂದೇನ ಅಂತ ಮಾಡಬೇಕಾದ್ರೆ ಅಂತ ನೋಡಿ ನಾವೇ ಎದುರ್ಕೊಂಡ್ವಿ. ನನಗೇನೆ ಅಪ್ಪ ಅಷ್ಟು ಹರ್ಷ ಆಗಿತ್ತು ಫಿಲ್ಮ್. ಅದು ಬಸರಿ ಹೆಂಡತಿಗೆ ಒಡೆಯ ಅವಳಿಗೆ ಲಕ್ಷ್ಮಿಗೆ ಟಾರ್ಚರ್ ಮಾಡೋ ಸೀನು, ನಂದು ನೇಲಿ ಹೇಳಿದ್ರು ಹ್ಯಾಕ್ ಮಾಡ್ಬೇಕಾದ್ರೆ ಏನು ಗೊತ್ತಿಲ್ವಾ, ಅದೆಲ್ಲ ಡೂಪ್ಲಿಕೇಟ್ ಅಂತ ಇದ್ರೂ ಆ ಚಿತ್ರ ನೋಡಿದಾಗ ಇಂಪ್ಯಾಕ್ಟ್ ವಾಸ್ ಸಚ್ ಎ ವೆರಿ ಬಿಗ್ ಇಂಪ್ಯಾಕ್ಟ್. ನಮ್ಗೆಲ್ಲೇ ತಡೆಯೋಕ್ಕಾಗಲ್ಲ, ಓ ಬಾಬು ಹಿಂಸೆ ತಡೆಯೋಕ್ಕಾಗಲ್ಲ ಕಿತ್ತಾಕ್ಬಿಡಪ್ಪ ಅಂತ. ಅದು ದಟ್ಸ್ ಬಿಕಾಸ್ ಇಟ್ ವಾಸ್ ಎ ವೆರಿ ಪಾಪ್ಯುಲರ್ ನಾವೆಲ್ ಆಲ್ಸೋ ಸುಧಾ ಮ್ಯಾಗ್ಝಿನಲ್ಲಿ ಇಟ್ ವಾಸ್ ಎ ವೆರಿ ಪಾಪ್ಯುಲರ್ ನಾನು ವಿ ವರ್ ಎಕ್ಸ್ಪೆಕ್ಟಿಂಗ್ ದಟ್ ಫಿಲಮ್ ಇನ್ ದಟ್ ವೇ ಅಲ್ಲಿ. ಜೊತೆಗೆ ಅದೇ ಅಂತ ಲೈನಲ್ಲೇ ಒಂದು 80 ಪಿಕ್ಚರ್ ನಾನೇ ಮಾಡಿದ್ದೀನಿ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರಗಳಲ್ಲಿ. ಹಾಗೆ ಚಕ್ರವ್ಯೂಹ ಇದು ಚಕ್ರವ್ಯೂಹ ಹಣದ ಮೋಹ ಅಧಿಕಾರದ ಗಾಹ ಒಪ್ಪನ ತಿಂದೆ ಒಪ್ಪನು ಬದುಕುವ ಒಪ್ಪನ ಕೊಂದೆ ಒಪ್ಪನು ಬಾಳುವ ಚಕ್ರವ್ಯೂಹ ಇದು ಚಕ್ರವ್ಯೂಹ ಹಣದ ಮೋಹ ಅಧಿಕಾರದ ಗಾಹ ಒಪ್ಪನ ತಿಂದೆ ಒಪ್ಪನು ಬದುಕುವ ಒಪ್ಪನ ಕೊಂದೆ ಒಪ್ಪನು ಬಾಳುವ ಚಕ್ರವ್ಯೂಹ ಇದು ಚಕ್ರವ್ಯೂಹ. ಅದೊಂದು ಕ್ಯಾರೆಕ್ಟ್ರೇ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕನ್ವಲ್ಲಾಲ್ ಅಂತ. ಅದು ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ನೋಡ್ತಿದ್ವಿ, ಹಿಂಗೆ ನೋಡಿ ಹಾರ್ಷ್ ಲುಕ್ ಇತ್ತು. ಅದಾದ್ಮೇಲೆ ಒಂದು ಟೈಗರ್ ಫೈಟ್ ಮಾಡಿದೆ ನಾನು ಗಂಡು ಬ್ರೆಂಡಲ್ಲ, ದೆನ್ ಅವಾಗ ಹಿಂಗೆ ಹಿಂಗೆ ನೋಡಿದ ತಕ್ಷಣ ಅದು ಅಂತ ಡಬ್ ಮಾಡಿದ್ವಿ. ಆ್ಯಕ್ಟ್ ಮಾಡ್ಬೇಕಾದ್ರೆ ಮಾಡಿರಲಿಲ್ಲ. ಆಮೇಲೆ ಅದು ಜಸ್ಟ್ ವಿತ್ ದ ರೋರಿಂಗ್ ಆಫ್ ಟೈಗರ್ ಸುಬ್ರಾಯರ್ ಅಂತ ರೈಟರ್ ಇದ್ರಲ್ಲ, ಅವರ ಅವರ ಅದೇ ಕ್ಯಾರೆಕ್ಟರ್ ಹಿಂಗೆ ಬರಬೇಕು ಹಿಂಗೆ ಬರಬೇಕು. ಜೊತೆಗೆ ಬಾಬು ಇದ್ದಲ್ಲ, ಈಚೆ ಬ್ಯಾಕ್ ಡ್ರಾಪ್ ಎಲ್ಲ ತುಂಬ ಗ್ರ್ಯಾಂಡ್ ಜಿಯೋ ಅದು. ಆ್ಯಂಡ್ ಸ್ಟೋರಿ ಲೈನ್ ಆಲ್ಸೋ ನಿನ್ನ ಡೆಡಿಕೇಶನ್ಗೆ ಏನು ಸಿಗುತ್ತೆ ವಾಪಸ್ಸು ಅಂತ. ಅದು ಎಷ್ಟೇ ಡೆಡಿಕೇಟ್ ಆಗಿ ಏನೇ ಕರ್ತೀವಿ ನೆಕ್ಸ್ಟ್ ಟೈಮ್ ಮಾಡಿದ್ರು ವಾಟ್ ಯು ವಿಲ್ ಗೆಟ್ ಬ್ಯಾಕ್ ಅಂತ ಕ್ವಶನ್ ನಾವು ಜನಕ್ಕೆ ಕೇಳ್ತೀವಿ, ಯು ವೋಂಟ್ ಗೆಟ್ ಬ್ಯಾಕ್ ಅಂತ. ಅದಾದ ನಂತರ ಈಗ ಎಷ್ಟೋ ಸಿನಿಮಾಗಳು ಬಂದು ಶುಭಮಂಗಳ, ರಂಗನಾಯಕಿ, ಅದಾದ ನಂತರ ಮೃಗಾಲಯ, ಒಲವಿನ ಉಡುಗೊರೆ, ಈ ಥರ ಹಲವಾರು ಸಿನಿಮಾಗಳು ಮಾಡ್ತಾ ಮಾಡ್ತಾ ಹೋದಾಗೆ ಬೇರೆ ಬೇರೆ ಪಾತ್ರಗಳಲ್ಲಿ ನೀವು ಆಮೇಲೆ ಶಮ್ಮಿ ಕಪೂರ್ನ ಸಿನಿಮಾಗಳನ್ನ ನೋಡ್ತಾ ಇದ್ರಿ ಅಂತ ಹೇಳಿದ್ರಿ, ಬಟ್ ನಿಮ್ಮ ಮ್ಯಾನೇಜರ್ಮಲ್ಲೆಲ್ಲ ಅವೆಲ್ಲ ಮಿಕ್ಸ್ ಆಗ್ತಾ ಹೋಯಿತು ಅಂತ ಅನ್ಸುತ್ತೆ. ಶಮ್ಮಿ ಕಪೂರ್ ಅವ್ರದ್ದೆಲ್ಲ ಮಿಕ್ಸ್ ಮಾಡೋಷ್ಟು ಕೆಪಾಸಿಟಿ ನನಗೆ ಇರಲಿಲ್ಲ, ನನ್ನದೇ ಆದ ಒಂದು ಸ್ಟೈಲು ಅದು ಎಲ್ಲ ನಾವು ಸೆಟ್ಗೆ ಹೋಗೋ ತನಕ ನಮ್ಮದು ಇದು ನಾವು ರೂಲ್ ಮಾಡ್ತೀವಿ. ಸೆಟ್ಗೋದ ತಕ್ಷಣ ಡೈರೆಕ್ಟ್ರ್ ನಾವಿನ್ನೇನು ಅವ್ರು ಯಾರೇ ಯಾರೇ ಚಿಕ್ಕವನಾಗಿರ್ಬೋದು ದೊಡ್ಡವನಾಗಿರ್ಬೋದು ಇನ್ನೊಬ್ಬ ಐ ನೆವರ್ ಕ್ವಶನ್. ಉಡುಗೊರೆ ಕೊಡಲೇನು ರಘುತದೆ ಬರೆದೆನು ಇದು
ಅಂಬಿಗ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ಬ್ರೇಕ್.